ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇ ವಿಲನ್, ಏನ್ ಮಾಡ್ತಿದ್ಯಾ? ಹೆಂಗ್ರಿ ಕಸ ಗುಡ್ಸೋದು? ಈ ಕಡೆಯಿಂದ ಗುಡ್ಸಿದ್ರೆ ಆ ಕಡೆಗೆ ಬರುತ್ತೆ, ಆ ಕಡೆಯಿಂದ ಗುಡ್ಸಿದ್ರೆ ಈ ಕಡೆಗೆ ಬರುತ್ತೆ. ಈ ಕಾಲ್ ಗಂಟ್ಕೊಂತು ಅಂತ ತೆಗೆದ್ರೆ ಈ ಕಾಲ್ ಗಂಟ್ಕೊಳ್ಳುತ್ತೆ, ಈ ಕಾಲಲ್ಲಿ ತೆಗೆದ್ರೆ ಮತ್ತೆ ಈ ಕಾಲ್ ಗಂಟ್ಕೊಳ್ಳುತ್ತೆ. ಅಯ್ಯೋ ನನ್ ಕರ್ಮ, ಕಸ ಗುಡ್ಸೋಕೋ ಬರಲ್ವಲ್ಲಯ್ಯ, ಹೇಗ್ ಜೀವನ ಮಾಡ್ತೀಯ ನೀನು? ಯಾರಾದ್ರೂ ಹೇಳ್ಕೊಟ್ರೆ ತಾನೇ ಬರೋದು, ಯಾರು ಹೇಳ್ಕೊಟ್ಟಿಲ್ಲ ಬರಲ್ಲ. ಸರಿ, ನಾನೇ ಹೇಳ್ಕೊಡ್ತೀನಿ, ಪರ್ಕೆ ಹಿಡ್ಕೋ. ಏ ವಿಲನ್, ಒಂದ್ ಕೈ. ನೀ ಸಿಗೋವರೆಗೂ ನಗೋವರೆಗೂ ಕಾದಿರುವೆ, ಮನೆವರೆಗೂ ಕೊನೆವರೆಗೂ ನಾನಿರುವೆ. ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೆ, ನಾ ನಿನ್ನ ಕಂಡು ಮರೆತೆ ನಂದಿನ. ಜನ್ಮ ಜನ್ಮದಿಂದಲೂ ನಂಟು ಉಂಟು ನಮ್ಮಲಿ, ಎಂತ ಚಂದ ಎಂತ ಬಂಧನ. ಗೊತ್ತಾಯ್ತಾ? ಗೊತ್ತಾಯ್ತು. ಹಾಗಿದ್ರೆ ಇಲ್ಲಿಂದ ಅಲ್ಲಿವರೆಗೂ ಗುಡಿಸ್ಬೇಡು. ಹ್ಮ್, ಸರಿ. ಜಗ ಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ಈ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿತೆ. ಸರ ಸಮಯ ಪ್ರತಿ ಸಮಯ ಪದಗಳ ಸಾಲು ಸಾಲು ಕವನವಾಯಿತೆ. ಓ ಕಿಲ್ಲರ್! ಅಯ್ಯೋ, ಹೇ ವಿಲನ್, ಏನ್ ಮಾಡ್ದೆ? ಸಾರಿ ರೀ, ಯಾವ್ದೋ ಗೊಂಬೆ ಬಿದ್ದು ದೊಡ್ಡದೋಯ್ತು. ಗೊಂಬೆನ? ಯಾವ ಗೊಂಬೆ? ಇಷ್ಟಕ್ಕೆಲ್ಲ ಯಾಕ್ರಿ ಹೇಳ್ತಿದ್ದೀರಾ? ಇದು ನಾನು ಟೆಂತಲ್ಲಿ ಇದ್ದಾಗ ನಮ್ಮಪ್ಪ ನನ್ನ ಬರ್ಡೇ ಕೊಡ್ಸಿದ ಗಿಫ್ಟ್. ಅಯ್ಯೋ, ಅಷ್ಟೇ ತಾನೆ? ಈ ತರ ಗೊಂಬೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ತುಂಬಾ ಚೀಪ್ ಗೊಂಬೆ. ಈ ತರ ಹತ್ಬೇಕಾದ್ರೂ ತಂದ್ಕೊಡ್ತೀನಿ. ಏನೋ ಮಾತಾಡ್ತಾ ಇದೀಯಾ? ನಿನಗೆ ಯಾವ್ದ್ರ ಬೆಲೆ ಎಷ್ಟು ಅಂತ ಗೊತ್ತೇನೋ? ನಾನು ಹೇಳ್ದೆ ತಾನೆ, ಇದು ನನ್ನಪ್ಪ ಪ್ರೀತಿಯಿಂದ ಕೊಡ್ತಿರೋ ಗಿಫ್ಟ್ ಅಂತ. ನನ್ನಪ್ಪನ ಪ್ರೀತಿಗೆ ಬೆಲೆ ಕಟ್ಟಕ್ ಆಗತ್ತಾ? ಇಷ್ಟು ವರ್ಷ ನಾನು ಇದನ್ನ ಕಾಪಾಡ್ಕೊಂಡು ಬಂದಿರೋದಕ್ಕೆ ನಿನಗೆ ಬೆಲೆ ಕಟ್ಟಕ್ ಆಗತ್ತಾ? ನೀವು ಶ್ರೀಮಂತ್ರೆ ಇಷ್ಟು, ಎಲ್ಲಾನು ನಿಮಗ್ ವಸ್ತುನೆ, ಎಲ್ಲದನ್ನು ಖರೀದಿ ಮಾಡ್ಬೋದು ಅನ್ಕೊಂಡಿದ್ದೀರಾ ಅಲ್ವಾ? ಪ್ರೀತಿನೂ ಸೇರಿ ನಿಮ್ಮಂತವ್ರು ನನ್ನ ಮನೆ ಹೊಸಲು ತುಳಿಯೋದಿಕ್ಕೆನೆ ಬಿಡಬಾರ್ದಿತ್ತು. ತಪ್ಪು ಮಾಡ್ಬಿಟ್ಟೆ ನಾನು, ಹೊರಟೋಗು. ರೀ ಅದು ಶುರುವಾಗೋ ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಮರಣಕ್ಕೂ ಮುನ್ನ ಹೊರಟೋಯ್ತು ಪ್ರಾಣ,
ತೊರೆದೋದ ಪ್ರೇಮಿಯ ಹಿಂದೆಯೇ ಬರಿ ಮೇಣದ ಆಕೃತಿ ನಾನು ಅದರೊಳಗಿನ ಬತ್ತಿಯು ನೀನು ಹಚ್ಚಿದ ಬೆಳಕಾರಿಸಿ ಹೋದೆಯ ತಳ ಒಡೆದ ತೋಳಿಲಿ ಹೊರಟಿದ್ದೆ ಹೊರಗೆಳದು ಜೊತೆಯಲ್ಲಿ ಕರೆದೋದೆ ಹಿಡಿದ ಕೈಯ ನಡುವೆ ತಪ್ಪಿದೆ ಎಂದಿಗೂ ಹೋಗದ ಮಾಸದ ಕಲೆಯಿದೆ ಸವೆದಂತೆ ದಾರಿ ಸಮಯಾನೆ ವೈರಿ ಅಳಿಸುತ್ತ ತಾನು ನಗುತ್ತಿದೆ ಅನುಮಾನದಿಂದ ಅನುರಾಗ ಒಂದು ಅಪರಾಧಿಯಾಗಿ ನಿಂತಿದೆ ಒಂದು ನಿಮಿಷ ಕಾಲ್ ಮಾಡ್ತೀನಿ ಶಿಶಿರ್ ಏನಾಯ್ತು ಯಾಕೋ ಬೇಜಾರಮ್ಮ ಬೇಜಾರ ಯಾಕಂದ ಏನಾಯ್ತು ಅಮ್ಮ ವಸ್ತುಗಳಿಗೆ ಬೆಲೆ ಕಟ್ಟೋದು ಅಂದ್ರೆ ಏನಮ್ಮ ಯಾಕಂದ ಕೆಲವು ವಸ್ತುಗಳಿಗೆ ಬೆಲೆ ಕಟ್ಟಕ್ ಆಗಲ್ವಂತೆ ಅಷ್ಟು ಕಾಸ್ಟ್ಲಿ ವಸ್ತುನೂ ಇರುತ್ತಾ ಹೌದು ಶಿಶಿರ್ ಕೆಲವು ವಸ್ತುಗಳಿಗೆ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ಅದು ಬರೀ ವಸ್ತು ಆಗಿರೋದಿಲ್ಲ ಅದರ ಹಿಂದೆ ಪ್ರೀತಿ ಇರುತ್ತೆ ಭಾವನೆಗಳಿರುತ್ತೆ ನೆನಪುಗಳಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ವಸ್ತು ಹಿಂದೆ ಒಂದು ದೊಡ್ಡ ಲೋಕನೇ ಇರ್ಬೋದು ಅದಕ್ಕೆಲ್ಲ ಹೇಗೆ ಬೆಲೆ ಕಟ್ಟೋದು ನನಗಂತದೆಲ್ಲ ಏನು ಇಲ್ವೇನಮ್ಮ ಇದೆ ಆದ್ರೆ ಅದು ನಿನ್ ಗಮನಕ್ಕೆ ಬಂದಿರೋದಿಲ್ಲ ಅಷ್ಟೇ ನನ್ಗ್ಯಾಕೋ ಇದೆಲ್ಲ ಯಾವುದು ಅರ್ಥ ಆಗ್ತಿಲ್ಲ ಅಮ್ಮ ಒಂದ್ ನಿಮಿಷ ಇರು ಶಿಶಿರ್ ನೋಡು ಇದು ಚಿನ್ನದ ಹಾರ ಇದು ಬೆಳ್ಳಿ ಕಾಲಂದಿಗೆ ಇದಕ್ಕೆ ಅಂಗಡಿಯವ್ರ ಹತ್ರ ಬೆಲೆ ಕಟ್ಟಕ್ಕೆ ಹೋದ್ರೆ ಇದಕ್ಕೆ 5 ಲಕ್ಷ ಆಗುತ್ತೆ ಆದ್ರೆ ಈ ಬೆಳ್ಳಿ ಕಾಲಂದಿಗೆ 500 ರಿಂದ 600 ರೂಪಾಯಿ ಆಗುತ್ತೆ ಈ ಎರಡರಲ್ಲಿ ಯಾವ್ದು ಹೆಚ್ಚು ಬೆಲೆ ಬಾಳುತ್ತೆ ಆಬ್ವಿಯಸ್ಲಿ ಚಿನ್ನದ ಹಾರಾನೆ 5 ಲಕ್ಷ ಇಲ್ಲಿ 500 ರೂಪಾಯಿ ಇಲ್ಲಿ ಮಾ ಅಲ್ವಾ ಆದ್ರೆ ನನಗ್ ಮಾತ್ರ ಈ ಚಿನ್ನದ ಹಾರದ್ಕಿಂತ ಈ ಕಾಲಂದಿಗೆನೆ ಜಾಸ್ತಿ ಯಾಕೆಂತ ಗೊತ್ತಾಗ್ಲಿಲ್ವಾ ಯಾಕೆಂದ್ರೆ ಈ ಕಾಲಂದಿಗೆ ನಿಂದು